ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಪಂಚಮಸಾಲಿ ಸಮುದಾಯದ ಆಡಳಿತಾರೂಢ ಭಾರತೀಯ ಜನತಾ ಪಕ್ಷದ ಶಾಸಕರ ಸಭೆಯೊಳ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ನೀಡಲಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಪಂಚಮಸಾಲಿ ಸಮುದಾಯ ಕೃಷಿ ಆಧಾರಿತ ಸಮಾಜ. ಈ ರಾಜ್ಯದಲ್ಲಿ ಸುಮಾರು 80 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಸಮಾಜ. ಈಗಿರ್ತಕ್ಕಂಥ ಸರ್ಕಾರದಲ್ಲಿ ಸುಮಾರು 18 ಜನ ಶಾಸಕ ಹೊಂದಿರತಕ್ಕಂಥ ಸರ್ಕಾರ. ಈಗಿರ್ತಕ್ಕಂಥ ಆಡಳಿತಾರೂಢ BJP ಪಕ್ಷದೊಳಗೆ 13 ಜನ ಶಾಸಕ ಹೊಂದಿರತಕ್ಕಂಥ ಪಂಚಮಸಾಲಿ ಸಮಾಜ ಹೊಂದಿರತಕ್ಕಂಥದ್ದನ್ನು ಹೇಳಕ್ಕೆ ಇಚ್ಛೆ ಪಡ್ತಿದ್ದೀನಿ. ಈ ಒಂದು ಸಮುದಾಯದ ಬಹುವರ್ಷ ಬೇಡಿಕೆಯಾಗಿರ್ತಕ್ಕಂಥ ಏನು ಪಂಚಮಸಾಲಿ ಸಮಾಜವನ್ನು ಕೇಂದ್ರದ OBC ಪಟ್ಟಿಯಲ್ಲಿ ಸೇರಿಸುವಂಥ ಹಿನ್ನೆಲೆಯೊಳಗೆ ಆ ದೃಷ್ಟಿಯಲ್ಲಿ ನಿನ್ನೆ ದಿವಸ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಬಹುತೇಕ ಶಾಸಕರು ಇಲ್ಲೇ ಇರ್ತಾರೆ ಅನ್ನೋ ಉದ್ದೇಶಕ್ಕೆ ನಿನ್ನೆ ನಮ್ಮ ಸಮುದಾಯದ ಆಡಳಿತಾರೂಢ ಭಾರತೀಯ ಜನತಾ ಪಕ್ಷದ ಕೆಲವೇ ಕೆಲವು ಪ್ರಮುಖ ಶಾಸಕರನ್ನು ಕರೆದು ಮುಕ್ತವಾಗಿ ಚರ್ಚೆ ಮಾಡಲಾಗಿದೆ. ಮೊದಲನೇ ಉದ್ದೇಶ ಏನಪ್ಪ ಅಂತಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೂಲಕವಾಗಿ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕುವಂಥದ್ದು, ನಮ್ಮ ಸಮುದಾಯವನ್ನು ಕೇಂದ್ರದ OBC ಪಟ್ಟಿಯಲ್ಲಿ ಸೇರಿಸುವಂಥದ್ದು. ಎರಡನೇದು ಏನಪ್ಪ ಅಂತಂದರೆ ಅವಳಿ ಹುಬ್ಬಳ್ಳಿ ಧಾರವಾಡದ ಏನಿಗಾಗಲೇ ಖಾಲಿ ಇರತಕ್ಕಂಥ ಪದವೀಧರ ವಿಧಾನ ಪರಿಷತ್ತು ಸ್ಥಾನಕ್ಕೆ ನಮ್ಮ ಸಮುದಾಯದ ಹಿರಿಯ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಮೋಹನ್ ಲಿಂಬಿಕ್ ಅವರಿಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ, ಮುಂಬರುವಂಥ ಸಚಿವ ಸಂಪುಟ ವಿಸ್ತರಣೆಯೊಳಗೆ ನಮ್ಮ ಸಮುದಾಯಕ್ಕೆ ಏನು ಶಾಸಕರ ಸಂಖ್ಯೆ ಅನುಗುಣವಾಗಿ ಅವಕಾಶ ಮಾಡಿಕೊಡ್ಬೇಕೆನ್ನೋ ಬಗ್ಗೆ ಸುದೀರ್ಘವಾಗಿರತಕ್ಕಂಥ ಚರ್ಚೆ ಮಾಡಲಾಗಿದೆ. ಈ ಮೂಲಕವಾಗಿ ನಮ್ಮ ಸಮುದಾಯದ ಶಾಸಕರನ್ನು ಒಟ್ಟುಗೂಡಿಸುವುದರ ಮೂಲಕವಾಗಿ ಈ ಸಮಾಜಕ್ಕೆ ಏನೇ ಕೊಟ್ಟರೂ ಸಹ ನಮ್ಮ ಸಮುದಾಯಕ್ಕೆ ನೇರವಾಗಿ ಮುಟ್ಟುವಂಥದ್ದು ಏನಪ್ಪ ಅಂದರೆ ಕೇಂದ್ರ ಸರ್ಕಾರದ OBC ಮೀಸಲಾತಿ. ಇದರಿಂದ ಬಹಳಷ್ಟು ಜನ ವಂಚಿತರಾಗ್ತಿದ್ದಾರೆ. ಹಾಗಾಗಿ ಎಲ್ಲ ಶಾಸಕರು ಒತ್ತಡ ಹಾಕಿದ್ದೀವಿ, ನೀವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಿ ಅಂತೇಳಿ ಅವರು ಗುರುಗಳು ನೀವೇ ಜವಾಬ್ದಾರಿ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಎಲ್ಲ ಶಾಸಕರಾಗಿರೋದ್ರಿಂದ ಎರಡೂ ಭಾಗದಲ್ಲಿ ಅಂದರೆ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ರಾಜ್ಯದಲ್ಲಿ BJP ಸರ್ಕಾರ ಇರೋದ್ರಿಂದ ಮುಖ್ಯಮಂತ್ರಿ ಮನವೊಲಿಸಿ ಈ ಸಮಾಜದ ಕಟ್ಟಕಡೆ ವ್ಯಕ್ತಿಗೆಯ ಬಹುವರ್ಷಗಳ ಬೇಡಿಕೆಯಾಗಿರ್ತಕ್ಕಂಥ OBC ಮೀಸಲಾತಿ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ನಿಮ್ಮ ಒಂದು ಅಭಿಮಾನವನ್ನು ನಿಮ್ಮ ಒಂದು ಮನವಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮಾಡಿರಿ ಅಂತೇಳಿ ನಿನ್ನೆ ನಡೆದಂಥ ಸಭೆಯೊಳಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಎಲ್ಲರನ್ನೂ ಒಗ್ಗೂಡಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲಾಗಿದೆ ಅಂತೇಳಿ ಈ ಮೂಲಕ ಹೇಳಿಕೆ ಇಚ್ಛೆಪಡ್ತಿದ್ದೀನಿ.